ನಮಸ್ಕರಿಸ್ತಿದ್ರೆ ಹೌದು ಪೆದ್ದ ಗಂಡನ ಮುಂದೆ ಮುಂಚಾಟ ಆಡಿದಂತ ಆಂಟಿ ಆಗಿದ್ದೇನು ಸಪ್ರದ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ. ಅದಕ್ಕೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ಗಳಿಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಮರೆಯದೇ ಕ್ಲಿಕ್ ಮಾಡಿಸ್ತಿದ್ರೆ. ಹೌದು, ಒಂದು ಮನೆಯಲ್ಲಿ ಗಂಡ ಹೆಂಡತಿ ಹೊಸದಾಗಿ ಮದುವೆಯಾಗಿ ಬಂದಿರ್ತಾರೆ. ಆಗ ಮದುವೆಯಾಗಿ ಮೊದಲನೇ ಬಂದಾಗಲೇ ಗೊತ್ತಾಗೋದು ತನ್ನ ಗಂಡ ಪೆದ್ದ ಅಂತ. ಆಗ ನನಗೆ ಮೋಸ ಮಾಡಿ ಮದುವೆ ಮಾಡಿಬಿಟ್ರು ಅಂತ ಅವಳಿಗೆ ಗೊತ್ತಾಗುತ್ತೆ. ನಂತರ ಅವಳು ಏನು ಮಾಡ್ತಾಳೆ ಅಂತಂದರೆ ತಾಯಿಗೆ ಫೋನ್ ಮಾಡಿರ್ತಾಳೆ. ನನಗೆ ಪೆದ್ದ ಗಂಡನ ತಮ್ಮಂದಿವು ಕಟ್ಟಿ ಮೋಸ ಮಾಡಿಬಿಟ್ರಮ್ಮ ಅಂತ ಹೇಳಿ ಹೇಳ್ತಾಳೆ. ಆಗ ಅವರಮ್ಮ ಯಾವುದೇ ರೀತಿಯಲ್ಲಿ ರಿಯಾಕ್ಟ್ ಮಾಡೋದಿಲ್ಲ. ಸರಿ ಅಂತ ಮಾನೇ ದಿನ ನಂತರ ಅವ್ರ ಮನೆಗೆ ಒಬ್ಬ ಬರ್ತಾನೆ. ಬಂದ್ಬಿಟ್ಟು ನೀವ್ಯಾರು ನಂಗೆ ಗೊತ್ತಾಗಲಿ ಅಂತ ಅವಳು ಹೇಳ್ತಾಳೆ. ಆಗ ನಾನು ನಿನಗೆ ಟ್ರೀಟ್ಮೆಂಟ್ ಆಗೋ ಟ್ಯಾಬ್ಲೆಟ್ಸ್ ಎಲ್ಲ ಕೊಡ್ತಾರೆ ನಾನೇ ಅಂತ ಹೇಳಿ ಹೇಳ್ತಾಳೆ. ಅವು ಹೊಸ್ದಾಗ ಬಂದರೆ ಅದಕ್ಕೆ ನೀವೇ ಅಲ್ವಾ ಅಂತ ಹೇಳಿ ಕೈ ಕೊಟ್ಟು ಮಾತಾಡಿಸ್ತಾನೆ. ನಂತರ ಮಾತ್ರೆಲ್ಲ ಕೊಡಿಸ್ತಾನೆ. ಆಗ ಮಾತ್ರೆಲ್ಲ ಕೊಡಿಸಿದ ಮೇಲೆ ಆ ಮಾತ್ರೆ ಫೋಟೋಗಳನ್ನೆಲ್ಲ ಅವ್ಳು ತಗೊಂಡಿರ್ತಾಳೆ. ಇದೀನಿ ಮಾತ್ರೆ ಕೊಡಿಸ್ತೀರಂದಾಗ ಆದಷ್ಟು ಬೇಗ ನಿಮ್ಮ ಯಜಮಾನರು ಸರಿಯಾಗಲಿ ಅಂತ ಹೇಳಿ ಮಾಡ್ತಿರೋದು ಅಂತ ಹೇಳಿ ಹೇಳ್ತಾಳೆ. ಆಮೇಲೆ ನಂತರ ಅವ್ನು ಜಿಮ್ ಗಿಮ್ ಅದನ್ನು ಇದನ್ನು ಮಾಡೋದು ನೋಡಿ ಅವ್ರ ಮೇಲೆ ಅವಳಿಗೆ ಮನಸ್ಸಾಗುತ್ತೆ ಕೂಡ. ನಂತರ ಅವ್ರ ದಿನ ಅಡುಗೆ ಮನೆಯಲ್ಲಿ ಅಡುಗೆ ಮಾಡ್ತಿರ್ತಾಳೆ. ಆಗ ಅದೇ ಸಮಯದಲ್ಲಿ ಬಂದು ಕೈ ಹಿಡ್ಕೊಳ್ತಾನೆ. ಆಗ ಅವಳು ಕೂಡ ಸುಮ್ಮನೆ ಆಗ್ತಾಳೆ. ಆಗ ಅವಳ ಜೊತೆ ಮನುಷ್ಯಾಟವನ್ನು ಆಡಿಬಿಡ್ತಾನೆ. ಅದೇ ಸಮಯಕ್ಕೆ ಪೆದ್ದ ಗಂಡ ಬರ್ತಾನೆ, ಆದರೆ ಅವ್ಳಿಗೇನು ಗೊತ್ತಾಗೋದಿಲ್ಲ. ನಂತರ ಬಾಕಿ ಆಚೆ ಕ್ರಿಕೆಟ್ ಆಡೋದು ಅಂತೇಳಿ ಕರ್ಕೊಂಡು ಹೋಗ್ತಾರೆ. ಕೊನೆಗೆ ಪೆದ್ದ ಗಂಡ ಮನೆಯಲ್ಲಿ ಉಳ್ಕೊಳ್ತಾನೆ. ನಂತರ ಇಬ್ಬರಿಗೆ ಮಂಚಾಟ ಮಾಡ್ಕೊಂಡು ಇದ್ಬಿಡ್ತಾರೆ. ನೋಡೋದ್ರೆ ಸ್ನೇಹಿತರೆ ಎಂತೆಂಥ ಜನ ಇರ್ತಾರೆ ಅಂತ. ಹಾಗಾದರೆ ಈ ಕಥೆ ನಿಮ್ಗೆ ಇಷ್ಟ ಕಾಣುತ್ತೆ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.